ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿದೆ ಈ ಕನ್ಫೆಷನ್ ಸ್ಟೇಟ್ಮೆಂಟ್ ನಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಹೆಸರಿದೆ ಒಬ್ಬರು ಸಿದ್ದರಾಮಯ್ಯ ಮತ್ತೊಬ್ಬರು ಎಚ್ ಡಿ ಕುಮಾರಸ್ವಾಮಿ 2018 ರ ಚುನಾವಣೆ ಖರ್ಚಿಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ಕೋಟಿ ಕೋಟಿ ಸಂದಾಯ ಆಗಿದ್ಯಾ ಕನ್ಫೆಷನ್ ಸ್ಟೇಟ್ಮೆಂಟ್ ನಲ್ಲಿ ಆ ವಿವರಗಳಿವೆ ಐಎಂಎ ನ ಡೈರೆಕ್ಟರ್ ನಿಜಾಮುದ್ದೀನ್ ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಆ ವಿವರಗಳಿವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡಬೇಕೆಂದು ಹೇಳಿ ಮನ್ಸೂರ್ ಖಾನ್ ರವರು ನನಗೆ ಅವರ ಮನೆಯಿಂದ 5 ಕೋಟಿ ಹಣವನ್ನ ನೀಡಿ ಒಂದು ಫೋನ್ ನಂಬರ್ ಕೊಟ್ಟು ಅವರಿಗೆ ಕರೆ ಮಾಡಿ ಹಣವನ್ನು ತಲುಪಿಸಿ ಬಾ ಎಂದು ಹೇಳಿದರು ಕನ್ಫೆಷನ್ ಸ್ಟೇಟ್ಮೆಂಟ್ ನಲ್ಲಿನ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದ್ತಾ ಇದೀನಿ ನಾನು ಆ ನಂಬರ್ ಗೆ ಫೋನ್ ಮಾಡಿದಾಗ ನೀವು ರಿಚ್ಮಂಡ್ ಟೌನ್ ಬಳಿ ಇರುವ ಸೀತಾ ಬತೀಜಾ ಆಸ್ಪತ್ರೆ ಪಿಜ್ಜಾ ಹಟ್ ಹತ್ತಿರ ಬನ್ನಿ ಎಂದು ತಿಳಿಸಿದರು ನಾನು ಡ್ರೈವರ್ ಜಾವೀದ್ ಖುದ್ದೂಸ್ ರವರ ಜೊತೆಯಲ್ಲಿ ಸೀತಾ ಬತೀಜಾ ಆಸ್ಪತ್ರೆ ಪಿಜ್ಜಾ ಹಟ್ ಹತ್ತಿರ ಹೋಗಿ 5 ಕೋಟಿ ಹಣವನ್ನು ಕೊಟ್ಟಿರುತ್ತೇನೆ ಇಲ್ಲಿರುವ ವಾಕ್ಯವನ್ನು ಓದ್ತಾ ಇದೀನಿ ವೀಕ್ಷಕರೇ ಇದು ಅಂತಕಂತಗಳ ಕಥೆ ಅಲ್ಲ ಅನ್ನೋದನ್ನ ಇದಕ್ಕಿಂತ ಸ್ಪಷ್ಟವಾಗಿ ಖಚಿತಪಡಿಸೋದಕ್ಕಾಗೋದಿಲ್ಲ ನಿಜಾಮುದ್ದೀನ್ ಐಎಂಎ ಡೈರೆಕ್ಟರ್ ಕನ್ಫೆಷನ್ ಸ್ಟೇಟ್ಮೆಂಟ್ ನಲ್ಲಿ ಇದ್ದದ್ದನ್ನ ಓದ್ತಾ ಇದೀನಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಅಂತ ಮನ್ಸೂರ್ ಅಲಿ ಖಾನ್ ಹೇಳ್ತಾನೆ ತನ್ನ ಮನೆಯಿಂದಲೇ 5 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಕೊಡ್ತಾನೆ 5 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಒಂದು ಫೋನ್ ನಂಬರ್ ಕೊಟ್ಟು ಇವರು ಸಿದ್ದರಾಮಯ್ಯ ಕಡೆಯವರು ಇವರಿಗೆ ತಲುಪಿಸು ಅಂತ ಹೇಳ್ತಾರೆ ಆ ಫೋನ್ ನಂಬರ್ ಗೆ ಈತ ನಿಜಾಮುದ್ದೀನ್ ಕಾಲ್ ಮಾಡ್ತಾನೆ ಹೇಳಿದ ಕಡೆ ದುಡ್ಡು ತಲುಪಿಸಿ ಬರ್ತಾನೆ 5 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಹೇಳಿ ದುಡ್ಡು ಪಡೆಯಲಾಗಿದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಹೇಳಿ ದುಡ್ಡು ಪಡೆಯಲಾಗಿದೆ ಆ ವಾಕ್ಯವನ್ನ ಕೂಡ ಯಥಾವತ್ತಾಗಿ ಹೇಳ್ತೀನಿ ಡೇಟ್ ಸಮೇತ ಇದೆ ಇದರಲ್ಲಿ ದಿನಾಂಕ 21/11/2018 ರಂದು ಮೊಹಮ್ಮದ್ ಮನ್ಸೂರ್ ಖಾನ್ ರವರು ನನಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ 5 ಕೋಟಿ ಕೊಡಬೇಕು ಅದನ್ನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರೋಷನ್ ಬೇಗ್ ಅವರ ಪಿಎ ಕೃಷ್ಣೇಗೌಡರಿಗೆ ಕೊಟ್ಟು ಬಾ ಎಂದು ಹೇಳಿದರು ಅದರಂತೆ ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನಿಂದ ಅಪ್ಡೇಟ್ ಮಾಡಿಸಿ ಡ್ರೈವರ್ ಜಾವೇದ್ ಮತ್ತು ವಸೀಂ ರವರುಗಳನ್ನ ನನ್ನ ಜೊತೆಯಲ್ಲಿ ಸದಾಶಿವನಗರದಲ್ಲಿರುವ ಕೃಷ್ಣೇಗೌಡರ ಮನೆಗೆ ಕರೆದುಕೊಂಡು ಹೋಗಿ ಹಣವನ್ನ ನೀಡಿದೆವು ನಾನು ನೇರವಾಗಿ ಸಿಎಂ ಕುಮಾರಸ್ವಾಮಿ ರವರಿಗೆ ಅಥವಾ ಅವರ ಕಡೆಯವರಿಗೆ ಹಣ ನೀಡಿಲ್ಲ ಈ ಹಣ ಸಿಎಂ ಗೆ ತಲುಪಿಲ್ಲ ಇದನ್ನ ರೋಷನ್ ಬೇಗ್ ಇಟ್ಟುಕೊಂಡಿದ್ದಾರೆಂಬ ವಿಷಯ ನಂತರ ತಿಳಿಯಿತು ಸಿಸಿಬಿ ವಿಚಾರಣೆ ಮುಂದುವರಿಯಿತು ಇದು ನಿಜಾಮುದ್ದೀನ್ ಹೇಳಿಕೆ ಸಿದ್ದರಾಮಯ್ಯನವರ ಕಡೆಯ ವ್ಯಕ್ತಿಗೆ ಫೋನ್ ಮಾಡಿ ದುಡ್ಡು ತಲುಪಿಸಿದೆ ಆ ವ್ಯಕ್ತಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಫೋನ್ ನಂಬರ್ ಗೊತ್ತಿದೆ ಆ ವ್ಯಕ್ತಿ ಎದುರಿಗೆ ಬಂದ್ರೆ ಗುರುತಿಸ್ತೀನಿ ಅಂತ ಹೇಳ್ತಾರೆ ನಿಜಾಮ್ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ 5 ಕೋಟಿ ತಲುಪಿಸಬೇಕು ಶಿವಾಜಿನಗರದ ಶಾಸಕರಾದ ರೋಷನ್ ಬೇಗ್ ಅವರ ಪಿಎ ಕೃಷ್ಣೇಗೌಡರಿಗೆ ತಲುಪಿಸು ಅಂತ ಮನ್ಸೂರ್ ಅಲಿ ಖಾನ್ ನಿಜಾಮುದ್ದೀನ್ ಹೇಳ್ತಾರೆ
ಶಿವಾಜಿ ನಗರದ ಕಾರ್ಪೊರೇಟರ್ ಇಷ್ತಿಯಾಕಿಗೆ ಒಂದು ಕೋಟಿ ಕೊಟ್ಟಿದ್ದರ ವಿವರ ಇದೆ. ಈ ಐಎಂಎ ಲಂಚ ಪ್ರಕರಣದ ಒಂದು ಪಾಸಿಟಿವ್ ಥಿಂಗ್ ಏನಂದ್ರೆ ಕೊಟ್ಟ ಪ್ರತಿ ರೂಪಾಯಿ ಲಂಚವನ್ನು ಅವರು ಅಪ್ಡೇಟ್ ಮಾಡಿದ್ದಾರೆ, ಒಂದು ಎಕ್ಸೆಲ್ ಶೀಟ್ ಮಾಡ್ಕೊಂಡಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ತಲುಪಿಸಿದ್ರು ಅಂತ ಡೇ ಬೈ ಡೇ ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇದ್ರು. ಅದನ್ನ ಒಬ್ಬರಿಂದ ಒಬ್ಬರಿಗೆ ಮೇಲ್ ಮಾಡಿಕೊಳ್ತಾ ಇದ್ರು. ದುಡ್ಡು ತಲುಪಿಸುವ ವಿಷಯದಲ್ಲಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ರು. ಹೀಗಾಗಿ ಪ್ರತಿ ರೂಪಾಯಿ ಲಂಚವಾಗಿ ಯಾರ್ಯಾರಿಗೆ ಹೋಯ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ ಸಿದ್ದರಾಮಯ್ಯನವರ ಕಡೆಯ ವ್ಯಕ್ತಿಗೆ 5 ಕೋಟಿ ರೂಪಾಯಿ ತಲುಪಿಸಿದ್ದನ್ನ ಕನ್ಫೆಷನ್ ಕಾಪಿಯಲ್ಲಿ ಹೇಳ್ತಾನೆ. ಕುಮಾರಸ್ವಾಮಿ ಅವರಿಗೆ ಅಂತ 5 ಕೋಟಿ ರೂಪಾಯಿ ತಲುಪಿಸಿದ್ದನ್ನ ಹೇಳ್ತಾನೆ, ಆದರೆ ಕೊನೆಯಲ್ಲಿ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ರೋಷನ್ ಬೇಗ್ ತಿಂದು ಬಿಟ್ಟರು ದುಡ್ಡನ್ನ ಅಂತಾನೂ ಹೇಳ್ತಾನೆ. ಕುಮಾರಸ್ವಾಮಿ ಅವರಿಗೆ ದುಡ್ಡು ತಲುಪಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು ಅಂತ ಹೇಳ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.